ಏನು ನಮ್ಮ ಭಾರತ ದೇಶದಲ್ಲಿ ಒಂದು ಐತಿಹಾಸಿಕ ದಿನ ಅಂದರೆ ತಪ್ಪಾಗಲಾರ. ಕರೋನಾ ಮಹಾಮಾರಿ ಇಡೀ ಪ್ರಪಂಚದಲ್ಲಿ ಆವರಿಸಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿಜಿಯವರು ಮತ್ತು ವೈದ್ಯಕೀಯ ಸಚಿವರಾದಂಥ ಹರ್ಷವರ್ಧನ್ ಅವರು ಮತ್ತು ಎಲ್ಲ ನಮ್ಮ ವಿಜ್ಞಾನಿಗಳು ಒಟ್ಟಿಗೆ ಸೇರಿಕೊಂಡು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಅವರು ಮತ್ತು ಸಚಿವರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ದೇಶಿ ನಿರ್ಮಿತ ಒಂದು ಲಸಿಕೆಯನ್ನು ಇವತ್ತು ಕಂಡುಹಿಡಿದು ಇಡೀ ಪ್ರಪಂಚದಲ್ಲಿ ಭಾರತ ಏನು ಮೊದಲಿಂದನೂ ಒಂದು ಆತ್ಮನಿರ್ಭರ್ ಭಾರತ ಅಂತ ಹೇಳಿ ದೇಶ ನಿರ್ಮಿತ ಲಸಿಕೆಯನ್ನು ಇವತ್ತು ಕಂಡುಹಿಡಿಯೋದ್ರ ಮುಖಾಂತರ ನಮ್ಮ ಇಡೀ ದೇಶದ ಜನತೆ ರಾಜ್ಯದ ಜನತೆ ಆರೋಗ್ಯದಿಂದ ಇರಬೇಕಂತ ಕರೋನಾ ಲಸಿಕೆಯನ್ನು ಪ್ರಥಮವಾಗಿ ನಮ್ಮ ರಾಜ್ಯದಲ್ಲಿ ಸುಮಾರು 8 ಲಕ್ಷಕ್ಕೂ ಹೆಚ್ಚಿಗೆ ಲಸಿಕೆಗಳನ್ನು ಇವತ್ತು ಕೊಡೋದ್ರ ಮುಖಾಂತರ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಚಾಲನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ ಸ್ಥಳೀಯ ಶಾಸಕರಾದಂಥ ಶ್ರೀನಿವಾಸ್ ಗೌಡರು ಮತ್ತು ನಮ್ಮ ಆರೋಗ್ಯ ಇಲಾಖೆಯ DHO DSO ಮತ್ತು ನಮ್ಮ ಪೊಲೀಸ್ ಇಲಾಖೆಯ ಕಾರ್ತಿಕ್ ರೆಡ್ಡಿ ಅವರು ಎಲ್ಲ ಇಲಾಖೆಯ ಸಿಬ್ಬಂದಿಗಳು ಒಟ್ಟಿಗೆ ಸೇರಿಕೊಂಡು ಇವತ್ತೇನು ನಾವು 11:20 ಇವತ್ತು ಲಸಿಕೆಯನ್ನು ಕೊಡೋದ್ರ ಮುಖಾಂತರ ಪ್ರಾರಂಭ ಮಾಡಿದ್ರಿ. ಇದು ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 12,680 ಜನಕ್ಕೆ ಗುರುತು ಮಾಡಿರೋದ್ರಿಂದ ದಿನಕ್ಕೆ 100 ಜನಕ್ಕೆ ಅಂಥೇಳಿ 6 ತಾಲೂಕುಗಳಲ್ಲಿ ಇದನ್ನು ಕೊಡೋದಕ್ಕೆ ಇದು ಮಾಡಿದ್ದಾರೆ. ಒಂದು ನಮ್ಮ SNR ಹಾಸ್ಪಿಟ್ಲು, ಮತ್ತು ಇನ್ನೊಂದು ಮುಳುಬಾಗಿಲು, ಮತ್ತು ಒಂದು ಬಂಗಾರಪೇಟೆ, ಆಮೇಲೆ ಒಂದು ದೊಡ್ಡ ಶಿವಾರ, ಮಾಲೂರು, ಮತ್ತು ಮುಳುಬಾಗಿಲು, ಶ್ರೀನಿವಾಸ್ಪುರ, ಈ ಭಾಗದಲ್ಲಿ 6 ಭಾಗಗಳಲ್ಲಿ ಇದನ್ನು ಇದು ಮಾಡಿ ಪ್ರತಿದಿನ ಒಂದೊಂದು ಕೇಂದ್ರಗಳಲ್ಲಿ 100 ಜನಕ್ಕೆ ಕೊಡೋಂಥವ್ರು. ಇದಾದಮೇಲೆ ಮೊದಲನೇ ಹಂತದಲ್ಲಿ ಕೊಟ್ಟಿದ್ದಾದಮೇಲೆ 4 ವಾರಗಳ ಮುಗಿದ ನಂತರ 2ನೇ ಡೋಸನ್ನು ಕೊಡೋಂಥ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾರೆ. ಇವಾಗಾಗಲೇ ನಾವು 3 ಜನಕ್ಕೆ ಪ್ರಾಯೋಗಿಕವಾಗಿ ಲಸಿಕೆಯನ್ನು ಕೊಟ್ಟಿದ್ದೀರಿ. ಅವರು ಅಬ್ಸರ್ವೇಷನಲ್ಲಿದ್ದಾರೆ. ಅಬ್ಸರ್ವೇಷನಲ್ಲಿರ್ತಕ್ಕಂಥವ್ರು ಏನಾದರೂ ಸಣ್ಣಪುಟ್ಟ ಏನಾದರೂ ತೊಂದರೆಗಳಾದರೆ ಅಲ್ಲೇ ನುರಿತ ವೈದ್ಯರು ಎಲ್ಲ ನಮ್ಮ ತಂಡ ಎಲ್ಲ ರೆಡಿ ಇದೆ. ಆಂಬ್ಯುಲೆನ್ಸ್ ಇನ್ನೊಂದು ಮತ್ತೊಂದೆಲ್ಲ ರೆಡಿ ಇದೆ. ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಔಷಧಿಗಳನ್ನೆಲ್ಲ ಸ್ಟಾಕ್ ಇಟ್ಕೊಂಡಿದ್ದಾರೆ. ಒಟ್ಟಾರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲಾಡಳಿತದಿಂದ ಹಿಡಿದು ವೈದ್ಯಕೀಯ ಇಲಾಖೆ ಮತ್ತು ಜನಪ್ರತಿನಿಧಿಗಳು ಒಟ್ಟಿಗೆ ಸೇರಿಕೊಂಡು ಮೊದಲಿಂದನೇ ಈ ಕರೋನಾ ವಿಷಯದಲ್ಲಿ ಬಂದಾಗ ನಮ್ಮ ಪೊಲೀಸ್ ಇಲಾಖೆಯೂ ಒಟ್ಟಿಗೆ ಸೇರಿ ಒಳ್ಳೆಯ ರೀತಿಯಾದಂಥ ಕೆಲಸನ ಮಾಡಿದ್ದೀರಿ. ದೇಶದ ಮತ್ತು ನಾಡಿನ ಜನತೆಗೆ ಒಳ್ಳೆಯದಾಗಲಿ, ಈ ಕರೋನಾನ ಏನು MR ಇತ್ತು ಅದು ಅದರಿಂದ ಮುಕ್ತಿ ಸಿಕ್ಕಲಿ. ಎಲ್ಲ ಜನ ಇದರಲ್ಲಿ ಯಾವುದೇ ಇನ್ಫ್ಲೂಯೆನ್ಸ್ ಇನ್ನೊಂದು ಮತ್ತೊಂದಿಲ್ಲ. ಏನಲ್ಲಿ ರಿಜಿಸ್ಟ್ರೇಷನ್ ಮಾಡಿ 12,680 ಜನನ ಇದು ಮಾಡಿ ಫ್ರಂಟ್ಲೈನ್ ವರ್ಕರ್ಸ್ ಯಾರು, ನಮ್ಮ ವೈದ್ಯಕೀಯ ಇಲಾಖೆಯವರು ಇರ್ಬೋದು, ನಮ್ಮ ಆಶಾ ಕಾರ್ಯಕರ್ತರು ಇರ್ಬೋದು, ನರ್ಸ್ಗಳಿರ್ಬೋದು, ಎಲ್ಲ ಈ ಸಿಬ್ಬಂದಿಗಳು, ಮತ್ತು 2ನೇ ಹಂತದಲ್ಲಿ ನಮ್ಮ ಪೊಲೀಸ್ ಇಲಾಖೆಯವ್ರಿಗಿರ್ಬೋದು, ಈ ರೀತಿಯಲ್ಲಿ ಕೊಡೋಂಥ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀರಿ. ಇಲ್ಲಿ ಯಾರು MLA MP ಅವ್ರಿಗೆ ಕೊಡಬೇಕು ಇಬ್ಬರು ಕೊಡಬೇಕಂತ ಹೇಳಿದರೆ ಅದೇನು ಇಲ್ಲಿ ಆಗೋಲ್ಲ. ಯಾರ್ಯಾರು ಲಸಿಕೆಯನ್ನು ಹಾಕ್ಕೊಳ್ಬೇಕಿದ್ದಾರೆ ಅವರಿಗೆ ಎಲ್ಲರದನ್ನು ಫೋನ್ ನಂಬರ್ಗಳು ಇನ್ನೊಂದು ಮತ್ತೊಂದು ಇರುತ್ತೆ. ನಮ್ಮಲ್ಲಿ ಕಾಲ್ ಸೆಂಟರ್ ಮುಖಾಂತರ ಅವರ ಆರೋಗ್ಯನ ವಿಚಾರಣೆ ಮಾಡೋಂಥ ಕೆಲಸಗಳನ್ನು ನಡೀತಾ ಇದೆ. ನಮ್ಮಲ್ಲಿ ಈಗಾಗಲೇ 8,000 ಲಸಿಕೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸ್ಟಾಕ್ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಎಷ್ಟು ಜನಕ್ಕೆ ಕೊಡಬೇಕು ಅಂತೇಳಿ ಆ ರಿಜಿಸ್ಟ್ರೇಷನ್ ಮಾಡೋದ್ರ ಮುಖಾಂತರ ಇದಾಗುತ್ತೆ. ಇವತ್ತು ಚಾಲನೆ ಕೊಟ್ಟಿರ್ತಕ್ಕಂಥವ್ದು ನಮ್ಮ ಎಲ್ಲ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತು ಕೋಲಾರ ಜಿಲ್ಲೆ ನಾಡಿನ ಮತ್ತು ದೇಶದ ಜನತೆಗೆ ಒಳ್ಳೆಯದಾಗಲಿ. ಅದರ ಜೊತೆಯಲ್ಲಿ ನಮ್ಮ ಇದೇ ನೋಡ್ಲಿ ಅಂತಲ್ಲ ಸರ್, ನೋಡಿ ಗೊತ್ತಾಗಬೇಕಲ್ಲ ಸರ್, ಇಲ್ಲ ನಾವು ಪ್ರಚಾರ ಕೊಟ್ಟರೇ ಅಲ್ವಾ ಸರ್ ಇದಾಗದು. ನೋಡ್ರಿ ಹೆಂಗ ನೋಡ್ರಿ ನಿಮಗೆ ಕಾಣಿಸ್ ಆಯ್ತೇನಣ್ಣ, ಎಲ್ರಿಗೂ ಕಾಣಿಸ್ಬೇಕಲ್ಲಣ. ಮೇಡಮ್ ಈ ಕಡೆ ಈ ಕಡೆ ಈ ಕಡೆ ಇಂಜೆಕ್ಷನ್ ತಗೊಳೋದು ಮೇಡಮ್. ಆ ಕಡೆ ಸೈಡು ಸರ್.
ನರ್ಸ್ ಮೇಡಮ್ ಮೇಡಮ್ ಸ್ವಲ್ಪ ಆಕಡೆ ನಮಗಂತೂ ಹಾಕಲ್ಲ ಸರಿ ತೋರ್ಸಕ್ ಹೋಗಿ ಆಕಡೆ ಹೋಗಿ ಆಕಡೆ ಇಲ್ಲಪ್ಪ.